ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಇವತ್ತೇನಂದರೆ ಫ್ರೆಂಡ್ಸ್, ನಾನು ದೊಡ್ಡ ಪತ್ರೆಯಲ್ಲಿಂದ ಒಂದು ಪೋಡಿಯನ್ನು ಯಾವ ರೀತಿಯಾಗಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ದೊಡ್ಡ ಪತ್ರೆಯಲ್ಲಿಂದ ನಮಗೆ ತುಂಬಾ ಉಪಯೋಗ ಉಂಟಲ್ವಾ? ಔಷಧಿಯ ಒಂದು ಗಿಡ ಅದು. ಅದರಿಂದ ಅಂದರೆ ಮಕ್ಕಳಿಗೆ ಕಫ ಏನಾದಾದರೆ ನಾವು ಅದರನ್ನು ಬಿಸಿ ಮಾಡಿ ಅದರ ರಸವನ್ನು ತೆಗೆದುಕೊಳ್ಳೋದ್ರಿಂದ ಕಫ ಸಹ ಕಡಿಮೆ ಆಗ್ತದೆ. ಹಾಗೂ ನಮ್ಮ ಮೈಯಲ್ಲಿ ಏನಾದರೂ ಎಲರ್ಜಿಯಿಂದ ಕಜ್ಜುಗಳಾಗಿದ್ದರೆ ಅದರ ರಸವನ್ನು ಹಚ್ಚೋದ್ರಿಂದ ಅದು ಸಹ ಕಡಿಮೆ ಆಗ್ತದೆ ಫ್ರೆಂಡ್ಸ್. ಇದನ್ನು ಪಲ್ಯ ಸಾರು ಯಾವ ರೀತಿಯಾಗಿ ಸಹ ಮಾಡಿ ತಿನ್ಬೋದು. ನಾನು ಇವತ್ತೊಂದು ಪೋಡಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ನಾನೀಗ ಇಲ್ಲಿ ಪೋಡಿಯನ್ನು ಮಾಡಲಿಕ್ಕೆ ಮೊದಲಿಂದಾಗಿ ಎಲೆ ಎಲ್ಲ ಇದರಿಂದ ತೊಗೊಂಡು ಇಲ್ಲಿ ತುಂಬ ಉಂಟು ನೋಡಿ. ಈ ರೀತಿಯಾಗಿ ಬರ್ತದೆ ನೋಡಿ ಪೋಡಿ, ತುಂಬ ಸೂಪರಾಗಿರ್ತದೆ ಫ್ರೆಂಡ್ಸ್. ಈಗ ನೋಡಿ ನಾನಿಲ್ಲಿ ಇಷ್ಟು ಒಂದು 10-20 ಎಲೆಗೆ ತಗೊಂಡಿದ್ದೇನೆ. ಈಗ ನಾವು ಹಿಟ್ಟು ಮಾಡಲಿಕ್ಕೆ ಇಲ್ಲಿ 5-6 ಚಮಚದಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೇನೆ. ಮತ್ತು ಖಾರ ಬೇಕು ಅಂತ ಅನಿಸಿದರೆ ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಂಡ್ರೆ ಆಯಿತು. ಇದು ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ದು, ಆಯಿತಾ? ಅವ್ರು ಮೊದಲಿಲ್ಲಿ ಈ ರೀತಿಯಾಗಿ ಪೋಡಿ ಮಾಡ್ತಿದ್ರಂತೆ, ನಾನು ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು ತಿಂದದ್ದು. ಹಾಗೆ ನೋಡಿ ಈ ರೀತಿಯಾಗಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಒಂದು ಹಿಟ್ಟಿನ ಹದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ. ಅಷ್ಟರಲ್ಲಿ ನಾವಿಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಡಬೇಕು. ನಾನಿಲ್ಲಿ ಬಾಣಲಿಯಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಅದು ಬಿಸಿ ಆದಮೇಲೆ ಈ ರೀತಿಯಾಗಿ ನೋಡಿ ಎಲೆಯನ್ನು ಹಿಟ್ಟಿನಲ್ಲಿ ಈ ರೀತಿಯಾಗಿ ಡಿಪ್ ಮಾಡಿ ಬಿಟ್ಟರೆ ಆಯಿತು ನೋಡಿ. ಈ ರೀತಿಯಾಗಿ ತುಂಬ ಸೂಪರ್ ಆಗ್ತದೆ. ಹಾಗೂ ಇದು ದೊಡ್ಡ ಪತ್ರೆ ಎಲೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ, ಆಯಿತಾ? ಅಷ್ಟು ಸೂಪರಾಗಿ ಅದರ ಒಂದು ಪರಿಮಳ ಯಾವುದೂ ಇರೋದಿಲ್ಲ. ಅಷ್ಟು ಸೂಪರಾಗಿ ನಮಗೆ ತಿನ್ಬೋದು. ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ಅವರು ತುಂಬ ತಿಂತಾರೆ. ಅಂದರೆ ನಮಗೆ ಎಲೆ ಅಂದರೆ ತಿನ್ನೋದು, ಅವರು ಈ ರೀತಿಯಾಗಿ ಮಾಡಿಕೊಟ್ರೆ ತಿಂತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ ನಮ್ಮ ಪೋಡಿ. ತುಂಬ ಸುಲಭ ಉಂಟು, ತುಂಬ ಬೇಗನೆ ಆಗ್ತದೆ. ದೊಡ್ಡ ಪತ್ರೆಯಲ್ಲಿ ಇದ್ದರೆ ಸಾಕು, ದೊಡ್ಡ ಪತ್ರೆಯಲ್ಲಿ ಎಲ್ಲರ ಮನೆಯಲ್ಲಿ ಇರ್ತದೆ ಅಲ್ವಾ ನೋಡಿ. ಈ ರೀತಿಯಾಗಿ ಈಗ ರೆಡಿಯಾಗಿದೆ ನಮ್ಮದು ಪೋಡಿ. ನೀವು ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಇದಕ್ಕಿಂತ ಮೊದಲು ನೀವು ಟ್ರೈ ಮಾಡಿದರೆ ಹೇಗಾಗ್ತದೆ ಅಂತ ಹೇಳಿ, ತುಂಬ ಸೂಪರ್ ಆಗ್ತದೆ ಅಲ್ವಾ? ಇದನ್ನು ತಾಂಬ್ರಾಣಿ ಅಂತ ಹೇಳೋದು ನಾವು ತುಳುವಲ್ಲೆಲ್ಲ. ತಾಂಬ್ರಾಣಿ, ಸಾಂಬ್ರಾಣಿ ಸೊಪ್ಪು, ಸಾಂಬಾರ್ ಸೊಪ್ಪು, ಬೇರೆ ಬೇರೆ ಹೆಸರುಂಟು ಇದಕ್ಕೆ ನೋಡಿ. ಈ ರೀತಿಯಾಗಿ ಈಗ ಆಯ್ತಲ್ಲ, ಈಗ ನೋಡಿ ಈ ರೀತಿಯಾಗಿ ಆಗಿದೆ ನೋಡಿ. ಎಷ್ಟು ಸೂಪರಾಗಿ ಕಾಣ್ತಾ ಉಂಟಲ್ವ ಫ್ರೆಂಡ್ಸ್. ನೀವೊಮ್ಮೆ ಟ್ರೈ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ಇದೇ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.